ಇದಕ್ಕೆ ಒಂದು ಅಷ್ಟು ಜನ ಭಕ್ತರಿದ್ದಾರೆ, ಇದಕ್ಕೋಸ್ಕರನೇ ಬರೋರು, ಈ ಭೂತರಾಜ್ ಅವರಿಗೆ ಹರಕೆ ತೀರಿಸಲಿಕ್ಕೆ ಬರೋರಿದ್ದಾರೆ. ಇವ್ರ ಹತ್ರ ಹೇಳ್ಕೊಂಡು ಅವ್ರ ಕಷ್ಟಗಳನ್ನ ಇವರಿಗೆ ಇವ್ರ ಹತ್ರನ ಹೇಳ್ಕೊಂಡು ಹೋಗೋರಿದ್ದಾರೆ. ಅಲ್ಲಿಂದ ಇಲ್ಲಿ ಬಂದಿರೋ ಸಂತಾನ ಮಕ್ಕಳಿಲ್ಲ, ಅದಕ್ಕೋಸ್ಕರ ಹರಕೆ ಕಟ್ಕೊಂಡು ನಾಗದೋಷನೂ ಇದೆ ಅಂತ ಹೇಳಿದ್ರೆ ನಾಗ ಪೂಜೆನೂ ಮಾಡಿಸಿದೀವಿ, ಅಮ್ಮನವ್ರ ಗುಡಿ ತುಂಬಿದ್ದು ಅಭಿಷೇಕ ಆಯ್ತು, ಭೂತರಾಜನ್ಗೂ ಬೇಡ್ಕೊಂಡು ಹೊಂಟಿದೀವಿ, ಯಾವುದೇ ರೀತಿಯ ಸಮಸ್ಯೆ ಆಗ್ಲೇಬಾರ್ದು ಅಂತ. ಇಲ್ಲಿ ಭೂತಪ್ಪನ ಹತ್ರ ಯಾರು ಮಾಟ ಮಂತ್ರಗಳನ್ನ ಮಾಡಿಸಿದ್ರೆ ಅಥವಾ ಯಾರು ತೊಂದರೆ ಕೊಡ್ತಾ ಇದ್ರೆ ಅಥವಾ ಯಾರು ನಿಮ್ಗೆ ಬರುವಂತ ಹಣ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ವ್ಯವಹಾರಿಕ ವಿಚಾರವಾಗಿ ತೊಂದರೆಗಳಾಗ್ತಿದ್ರೆ ಅಥವಾ ಮಾಡುವಂತ ಕೆಲಸದಲ್ಲಿ ನಿಮ್ಗೆ ಏನಾದ್ರು ಅಡಚಣೆಗಳು ಬರ್ತಾ ಇದ್ರೆ ಅಥವಾ ನಿಮ್ಗೆ ಕೋರ್ಟ್ ವಿಚಾರಗಳು ಅಥವಾ ಜಾಗದ ವಿಚಾರಗಳು ಅಥವಾ ಯಾರು ಮೋಸ ಮಾಡಿದ್ರೆ ಬರುವಂತ ಬಂಗಾರದ ವಿಚಾರ ಅಥವಾ ಯಾವ್ದಾದ್ರು ಕಳತನಗಳಾಗಿದ್ರೆ ಅಥವಾ ವ್ಯವಹಾರಿಕವಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಭೂತಪ್ಪನ ಹತ್ರ ಬಂದು ಸಂಕಲ್ಪ ಮಾಡ್ಕೊಂತಾರೆ. ಆದ್ಮೇಲೆ ಸ್ಥಳಕ್ಕೆ ಬಂದು ಈ ತರ ಹರಕೆ ಕೊಡ್ತೀನಿ ಅಂತ ಭೂತಪ್ಪನ ಹೇಳ್ಕೊಂತಾರೆ. ತುಂಬಾ ಜನಕ್ಕೆ ಅವ್ರು ಅನ್ಕೊಂಡಿದ್ದು ನಿಜವಾಗ್ಲೂ ಎಲ್ಲದೂ ನಡ್ಸ್ಕೊಟ್ಟಿದೆ. ಇನ್ನು ಇವತ್ತು ಬಂದಿದೀವಿ ಫಸ್ಟ್, ಚೆನ್ನಾಗಿ ಅನಿಸ್ತಾ ಇದೆ, ನೆಕ್ಸ್ಟ್ ಏನಾರೇ ನಮಗೆ ಎಲ್ಲ ಅನುಕೂಲ ಆಯ್ತು ಅಂದ್ರೆ ನೆಕ್ಸ್ಟ್ ನಾವು ಬರ್ತಾ ಇರ್ತೀವಿ. ತುಂಬಾ ವರ್ಷದಿಂದ ದೇವಸ್ಥಾನ ಗೊತ್ತಿದೆ, ಇವಾಗ ಜಸ್ಟ್ ನಾಲ್ಕೈದು ತಿಂಗಳಿಂದ ಬರ್ತಾ ಇದೀರ. ಇನ್ ಬಂದು ಇಲ್ಲಿ ಏನಾದ್ರೂ ಆಗಿರೋಂತದ್ದು ಅಂದ್ರೆ ನಿಮ್ಗೆ ಆಗಿರೋಂತದ್ದು ಅಂದ್ರೆ ಒಳ್ಳೆ ಸಣ್ಣ ಪುಟ್ಟ ಕೆಲಸ ಆಗಿದೆ. ಸಣ್ಣ ಪುಟ್ಟ ಏನ್ ಕೇಳ್ಕೊಂಡಿದ್ರಿ? ವ್ಯವಹಾರದ್ದು ಏನ್ ಬಿಸ್ನೆಸ್ ಮೇಡಮ್? ನಮ್ದು ಫಾಸ್ಟ್ ಫುಡ್. ಫಾಸ್ಟ್ ಫುಡ್, ಸೊ ಇಲ್ಲಿ ಬಂದು ಹರಕೆ ಹೊತ್ಕೊಂಡಿದ್ರ? ಮತ್ತೆ ನಮ್ಮ ಅಣ್ಣನ ನಾಗದೋಷ ಇದೆ, ಮದುವೆ ಆಗಿ 5-6 ವರ್ಷ ಆಯ್ತು, ನಾಗದೋಷ ಪರಿಹಾರ ಮಾಡ್ಸಕಂತ ಬಂದಿದ್ದೀವಿ. ಇವ್ರು ಭೂತರಾಜರು ಅಂತ ಇವರು, ಇಲ್ಲಿ ಕ್ಷೇತ್ರ ರಕ್ಷಣೆ ಮಾಡೋದು ಅಥವಾ ಬಂದಿರೋ ಭಕ್ತರಿಗೆ ಏನ್ ಅಮ್ಮನವ್ರ ಹತ್ರ ಏನ್ ಸಂಕಲ್ಪ ಮಾಡ್ಕೊಂತಾರಲ್ಲ, ಕೆಲವು ವಿಚಾರಗಳನ್ನ ಇವ್ರ ಹತ್ರ ಸಂಕಲ್ಪ ಮಾಡ್ಕೊಂತಾರೆ. ಮದುವೆ ವಿಚಾರ, ಮಕ್ಕಳು ವಿಚಾರ, ವ್ಯವಹಾರಿಕ ವಿಚಾರವಾಗಿ ಅಮ್ಮನವ್ರ ಹತ್ರ ತುಂಬಾ ಜನ ಸಂಕಲ್ಪ ಮಾಡ್ಕೊಂತಾರೆ. ಇಲ್ಲಿ ಭೂತಪ್ಪನ ಹತ್ರ ಯಾರು ಮಾಟ ಮಂತ್ರಗಳನ್ನ ಮಾಡಿಸಿದ್ರೆ ಅಥವಾ ಯಾರು ತೊಂದರೆ ಕೊಡ್ತಾ ಇದ್ರೆ ಅಥವಾ ಯಾರು ನಿಮ್ಗೆ ಬರುವಂತ ಹಣ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ವ್ಯವಹಾರಿಕ ವಿಚಾರವಾಗಿ ತೊಂದರೆಗಳಾಗ್ತಿದ್ರೆ ಅಥವಾ ಮಾಡುವಂತ ಕೆಲಸದಲ್ಲಿ ನಿಮ್ಗೆ ಏನಾದ್ರು ಅಡಚಣೆಗಳು ಬರ್ತಾ ಇದ್ರೆ ಅಥವಾ ನಿಮ್ಗೆ ಕೋರ್ಟ್ ವಿಚಾರಗಳು ಅಥವಾ ಜಾಗದ ವಿಚಾರಗಳು ಅಥವಾ ಎಷ್ಟೋ ವರ್ಷಗಳಿಂದ ಬಗೆಹರಿದೋ ಅಂತ ಕೆಲವು ವಿಚಾರಗಳು ಅಥವಾ ಯಾರು ಮೋಸ ಮಾಡಿದ್ರೆ ಅಥವಾ ಅಂತ ವಿಚಾರಗಳಿಗೆ ಭೂತಪ್ಪನ ಹತ್ರ ಇಲ್ಲಿ ಬಂದು ಹರಕೆ ಮಾಡ್ಕೊಂತಾರೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಹರಕೆ ಮಾಡ್ಕೊಂತಾರೆ ಅಂದ್ರೆ ಕುಂಬಳಕಾಯಿ ಕೊಡ್ತೀವಿ, ನಮ್ಮ ಕೆಲಸ ಆದ್ಮೇಲೆ 5 ಕುಂಬಳಕಾಯಿ ಕೊಟ್ಟು 5 ಕೆಜಿ ಕುಂಕುಮ ಕೊಡ್ತೀವಿ ನಿಮ್ಮ ಸ್ಥಳಕ್ಕೆ ಬಂದಂತ ಹರಕೆ ಮಾಡ್ಕೊಂತಾರೆ. ನಂತರ ತ್ರಿಶೂಲಗಳನ್ನ ಕೊಡ್ತೀನಿ ಅಂತ ಭೂತಪ್ಪನಿಗೆ ಸಂಕಲ್ಪ ಮಾಡ್ಕೊಂತಾರೆ. ನಮ್ಮಲ್ಲಿ ಪ್ರಾಣಿ ಬಲಿ ಇಲ್ಲ, ನಮ್ಮಲ್ಲಿ ಭೂತರಾಜ್ ಅವರಿಗೆ ಕುಂಬಳಕಾಯಿ, ಕುಂಕುಮ, ತ್ರಿಶೂಲ ಹರಕೆ ಮಾಡ್ಕೊಂತಾರೆ, ಮತ್ತೆ ಬೆಳ್ಳಿ ವಸ್ತುಗಳನ್ನು ಹರಕೆ ಮಾಡ್ಕೊಂತಾರೆ. ತುಂಬಾ ಜಾಗೃತಿ ಆಗಿರುತ್ತೆ, ಅಂದ್ರೆ ಅಷ್ಟು ಅಮಾವಾಸ್ಯ ದಿನ ಇದ್ರ ವಿಶೇಷವಾಗಿರುತ್ತೆ. ಇದ್ರ ದಿನ ಅಮಾವಾಸ್ಯಲ್ಲಿ ಯಥೇಚ್ಛವಾಗಿ ಜನ ತುಂಬಾ ಜನ ಭೂತಪ್ಪನ ದರ್ಶನಕ್ಕೋಸ್ಕರನೇ ಬರ್ತಾರೆ. ಸಂಕಲ್ಪ ಮಾಡ್ಕೊಂಡು ಆಗಿದ್ದಾರ ಹೇಳ್ಕೊಂಡ್ರೆ ತುಂಬಾ ಜನಕ್ಕೆ ಅನುಕೂಲ ಆಗಿದೆ, ಅಂದ್ರೆ ಅಮ್ಮನವ್ರು ಏನು ಆಜ್ಞೆ ಮಾಡ್ತಾರಲ್ಲ ಅದನ್ನ ಪಾಲನೆ ಮಾಡುತ್ತೆ, ಮತ್ತೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಿದ್ದಾಗೆ ರಕ್ಷಣೆ ಮಾಡಿಕೊಡುತ್ತೆ ಬಂದಿರೋ ಭಕ್ತರಿಗೆ. ಆಸ್ತಿ ವಿಚಾರ, ಕೋರ್ಟ್ ವಿಚಾರ, ಮೋಸ ಹೋದಂತ ವಿಚಾರ, ಬಂಗಾರ ಬರುವಂತ ಬಂಗಾರದ ವಿಚಾರ ಅಥವಾ ಯಾವ್ದಾದ್ರು ಕಳತನಗಳಾಗಿದ್ರೆ ಅಂತ ವಿಚಾರಗಳಿಗೆ, ಮತ್ತೆ ವ್ಯವಹಾರಿಕವಾಗಿ ತುಂಬಾ ಕಷ್ಟಗಳು ಬರ್ತಾ ಇದ್ರೆ ಅಥವಾ ವ್ಯವಹಾರಿಕವಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಭೂತಪ್ಪನ ಹತ್ರ ಬಂದು ಸಂಕಲ್ಪ ಮಾಡ್ಕೊಂತಾರೆ. ಆದ್ಮೇಲೆ ಸ್ಥಳಕ್ಕೆ ಬಂದು ಈ ತರ ಹರಕೆ ಕೊಡ್ತೀನಿ ಅಂತ ಭೂತಪ್ಪನ ಹೇಳ್ಕೊಂತಾರೆ. ತುಂಬಾ ಜನಕ್ಕೆ ಅವ್ರು ಅನ್ಕೊಂಡಿದ್ದು ನಿಜವಾಗ್ಲೂ ಎಲ್ಲದೂ ನಡ್ಸ್ಕೊಟ್ಟಿದೆ. ಅಂದ್ರೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಭಕ್ತರಿಗೆ ಏನು ಕಷ್ಟಗಳಿದೆಯಲ್ಲ ಅದನ್ನ ಮನ್ಸಲ್ಲಿ ಹೇಳ್ಕೊಂತಾರೆ ಎಷ್ಟೋ ಜನ. ಕೆಲವ್ರು ಎಷ್ಟೋ ಜನ ಅದನ್ನ ಚೀಟಿಲಿ ಬರೀತಾರೆ, ಬರ್ದು ಆ ವಿಚಾರಗಳನ್ನ ಈ ತರ ಮೋಸ ಮಾಡಿದಾರೆ ಅಂತಲ್ಲ, ಅವ್ರೇನ್ ಮನ್ಸಲ್ಲಿ ಭಾವನೆಗಳಿದೆ ದೇವ್ರ ಮುಂದೆ ಅದನ್ನ ಬರೀತಾರೆ, ಬರ್ದು ನಂತರ ದೇವ್ರ ಹತ್ರ ಬಂದು ಕಟ್ಟು ಹೋಗ್ತಾರೆ. ತುಂಬಾ ಜನಕ್ಕೆ ಹೇಳ್ಕೊಂಡಿದ್ದಾಗಿದೆ, ತುಂಬಾ ಜನ ಹಾಗೆ ಮನ್ಸಲ್ಲೇ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನಕ್ಕೆ ಅನ್ಕೊಂಡಿದ್ದು ನಿಜವಾಗ ಆಗಿದೆ. ಇದೇನಂತ ಹೇಳಿದ್ರೆ ಮೇಲೆ ಶೀಟ್ ಬೇಡ ಅಂತ ಹೇಳಿ ಸೂಚನೆ ಕೊಡ್ತು ಭೂತಪ್ಪರು, ಯಾಕಂತ ಹೇಳಿದ್ರೆ ನನ್ನಷ್ಟು ದೊಡ್ಡದಾಗಿ ನನ್ನಷ್ಟು ಅಗಲೂ ಆಗಿ ನಿಮ್ಗೆ ಯಾವುದೇ ತರ ಗುಡಿ ಕಟ್ಟಕ್ ಆಗಲ್ಲ ಅಂತ ಹೇಳಿ ಸೂಚನೆ ಕೊಡ್ತು. ಅದಕ್ಕೆ ಮುಂದೆ ಸಹ ಅದಕ್ಕೆ ಇದ್ರ ಹಿಂದೆ ಕಲ್ಲಿನ ಗುಡಿ ನಿರ್ಮಾಣ ಮಾಡ್ಲಿಕ್ಕೆ ಆದೇಶ ಆಗಿದೆ ಭೂತರಾಜ ಅವ್ರದ್ದು. ಅದೇನಂತ ಹೇಳಿದ್ರೆ ಸುತ್ತಲೂ ಮೇಲೆ ಯಾವುದೇ ತರದ ಮುಚ್ಚಳಕೆ ಬೇಡ ನನಗೆ, ಯಾವುದೇ ಗಾಳಿ ಬೆಳಕು ನೀರು ಎಲ್ಲ ನನ್ನ ಮೈ ಮೇಲೆ ಬೀಳಲಿ, ನನ್ನಷ್ಟು ದೊಡ್ಡದಾಗಿ ನಿಮ್ಮ ಹತ್ರ ಗುಡಿ ಮತ್ತೆ ಕಟ್ಟಲಿಕ್ಕೆ ಆಗಲ್ಲ ಅಂತ ಹೇಳಿ ಸೂಚನೆ ಕೊಟ್ಟಾಗ ಅದಕ್ಕೆ ಭೂತರಾಜ್ ಅವ್ರಿಗೆ ಹಿಂದಿನ ಕಲ್ಲಿಂದ ಮಂಟಪ ಮಾಡ್ತಾ ಇದೀವಿ, ಮಂಟಪ ಮಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾವುದೇ ತರ ಮುಚ್ಚಳಕೆ ಇಲ್ಲ ಅದಕ್ಕೆ, ಯಾವುದೇ ನೀರು ಗಾಳಿ ಮಳೆ ಏನಿದ್ರು ಆದ್ರೂ ಈಗ ಏನಿದೆಯಲ್ಲ ಇದೇ ತರ ಪ್ರಾಕೃತಿಕವಾಗಿ. ಇದಕ್ಕೆ ಒಂದು ಅಷ್ಟು ಜನ ಭಕ್ತರಿದ್ದಾರೆ, ಇದಕ್ಕೋಸ್ಕರನೇ ಬರೋರು, ಈ ಭೂತರಾಜ್ ಅವರಿಗೆ ಹರಕೆ ತೀರಿಸಲಿಕ್ಕೆ ಬರೋರಿದ್ದಾರೆ. ಇವ್ರ ಹತ್ರ ಹೇಳ್ಕೊಂಡು ಅವ್ರ ಕಷ್ಟಗಳನ್ನ ಇವರಿಗೆ ಇವ್ರ ಹತ್ರನೇ ಹೇಳ್ಕೊಂಡು ಹೋಗೋರಿದ್ದಾರೆ. ದೇವಿ ಹತ್ರ ಬರೋರೇ ಕೆಲವು ಭಕ್ತರಿದ್ದಾರೆ. ಈ ವ್ಯವಹಾರಿಕ ವಿಚಾರ ಮತ್ತೆ ಕೋರ್ಟ್ ವಿಚಾರಗಳಿಗೆ ಭೂತರಾಜರ ಹತ್ರ ತುಂಬಾ ಜನ ಹೇಳ್ಕೊಂತಾರೆ. ಕೆಲವು ಕೋರ್ಟ್ ವಿಚಾರದಲ್ಲೂ ಬಗೆಹರಿದಿರೋ ವಿಚಾರಗಳು ಇಲ್ಲಿ ಬಗೆಹರಿತು. ಎಲ್ಲೆಲ್ಲಿಂದ ಬರ್ತಾರೆ ಸರ್? ಮಹಾರಾಷ್ಟ್ರ, ಬೆಳಗಾಮು, ಹುಬ್ಳಿ, ರಾಯಬಾಗ್, ಆಂಧ್ರ, ಬೆಂಗಳೂರು, ಮೈಸೂರು,
ವಿವಿಧ ಜಿಲ್ಲೆಗಳಿಂದ ಬರ್ತಾರೆ, ರಾಜ್ಯಗಳಿಂದ, ಹೊರ ರಾಜ್ಯದಿಂದ ಬರ್ತಾರೆ. ಎಷ್ಟೋ ಜನಕ್ಕೆ ತುಂಬಾ ಅನುಕೂಲ ಆಗಿದೆ. ಯಾವಾಗ ಪ್ರಕಟ ಆಗಿದ್ದು ಅಥವಾ ಜಾಸ್ತಿ ಯಾವಾಗ ಶುರುವಾಗಿದ್ದು ಜನಗಳಿಂದ ಜಾಸ್ತಿ ಇಲ್ಲಿ ಬರೋದಕ್ಕೆ? ಅಮ್ಮನವ್ರು ಯಾವಾಗ ನೆಲೆಸ್ತಾ ಅವಾಗ ಭೂತರಾಜರು ಇಲ್ಲಿ ನೆಲೆಸ್ತೀನಿ ಅಂತ ಸೂಚನೆ ಸಿಕ್ತು. ಯಾಕಂದ್ರೆ ಅವ್ರ ಪರಿವಾರ ದೇವತೆಗಳು, ಅವ್ರು ಎಲ್ಲಿ ಹೋಗ್ತಾರೆ ಅವ್ರ ಪರಿವಾರದ ದೇವತೆಗಳು ಅವ್ರ ಜೊತೆಗೆ ಇರ್ತಾರೆ. ಅದಕ್ಕೆ ಇಲ್ಲೇ ಸ್ನಾನ ಮಾಡಿ ಅಂತೇಳಿ ದೇವಿ ಸೂಚನೆ ಕೊಟ್ಟಾಗ ಆ ಭೂತರಾಜರು ಇಲ್ಲೇ ಸ್ನಾನ ಮಾಡ್ತಾರೆ. ಅದು ತುಂಬ ಸರ್, ಮುಂಚೆ ಇದ್ರ ಮೂಲಸ್ಥಳ ಲಿಂಗಿನಮಕ್ಕೆ ಡ್ಯಾಮ್ ಅಲ್ಲಿ ಮುಳುಗಡಾಗಿದೆ ದೇವಿ ಮೂಲಸ್ಥಳ, ಅಲ್ಲೂ ಸಹ ಇದೇ ಭೂತರಾಜರು ಅಲ್ಲೂ ಸಹ ಕ್ಷೇತ್ರದಲ್ಲಿದ್ದರು. ಅದು ಅಮ್ಮನವರು ವಂಶಸ್ಥರೆಲ್ಲ ಇಲ್ಲಿಗೆ ಸ್ಥಳಾಂತರ ಆಗಬೇಕಾದ್ರೆ ದೇವಿ ಮೂರ್ತಿ ತಂದು ಈ ಸ್ಥಳದಲ್ಲಿ ಇಡ್ತಾಳಲ್ಲ, ಅವಾಗ ಭೂತರಾಜರು ಸಹ ಅವ್ರ ಜೊತೆ ಬಂದಿರ್ತಾರೆ. ಆಗ ದೇವಿ ಸೂಚನೆ ಕೊಡ್ತೀನಿ, ಇಂಥ ಸ್ಥಳದಲ್ಲಿ ನನ್ನ ಪರಿವಾರ ದೇವತೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಿ ಅಂತ ಸೂಚನೆ ಕೊಟ್ಟಾಗ ಅದೇ ರೀತಿಯಾಗಿ ಭೂತರಾಜರಿಗೆ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೇಳ್ತಾರೆ. ನಂತರ ಅಮ್ಮನವರು ಅಲ್ಲಿ ನೆಲೆಸ್ತಾರೆ, ಅಲ್ಲಿ ದರ್ಶನ ಮಾಡ್ಕೊಂಡು ಬಂದವರೆಲ್ಲ ಭೂತರಾಜರ ದರ್ಶನ ಮಾಡ್ತಾರೆ. ಫಸ್ಟು ದೇವಿಗೆ ಎಲ್ಲ ಪೂಜೆ ಸಂಕಲ್ಪ ಮಾಡ್ಕೊತಾರೆ, ನಂತರ ಭೂತರಾಜರ ಹತ್ರ ಬಂದು ಕೋರ್ಟ್ ವಿಚಾರಗಳು ಅಥವಾ ಮೋಸ ಹೋದಂಥ ವಿಚಾರ ಅಂಥ ವಿಚಾರಗಳಿಗೆ ಯಾರು ತೊಂದರೆ ಕೊಡ್ತಾ ಇದ್ರೆ ಮಾನಸಿಕವಾಗಿ ಅಂತ ವಿಚಾರಗಳಿಗೆ ಭೂತ ಪ್ರಾತ್ರ ಬಂದು ಒಂದು ಹರಕೆ ಮಾಡ್ಕೊತಾರೆ. ಏನಿದ್ರು ಫಸ್ಟ್ ದೇವಿಗೆ ಕೃತಜ್ಞತೆ ಸಲ್ಲಿಸಿ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಭೂತರಾಜರ ಹತ್ರ ಬರೋದು. ಭೂತರಪ್ಪ ಅವರು ಇದು ಫಸ್ಟ್ ದೇವಿಗೆ ಪೂಜೆ ಆಗ್ಬೇಕು, ಫಸ್ಟು ಎಲ್ಲದಕ್ಕಿಂತ ಮುಂಚೆ ಅಮ್ಮನವರಿಗೆ ಪೂಜೆ ಆಗಿ ನಂತರ ಎಲ್ಲ ದೇವತೆಗಳಿಗೆ ಪೂಜೆ ಆಗುತ್ತೆ. ಸೊ ಇಲ್ಲಿ ಪೂಜೆ ಮಾಡಿಸ್ತಾರ ಅಥವಾ ಬರೀ ಈ ಹತ್ರ ಹರಕೆಗಳನ್ನ ಬೆಳಗ್ಗೆ ಒಂದು ಸತಿ ಪೂಜೆ ಮಾಡ್ತಾರೆ. ಅದು ವಿಶೇಷ ಹರಕೆಗಳು ಏನಾದ್ರು ಇದ್ರೆ ಬಂಗಾರ ಒಪ್ಸೋದು ಅಥವಾ ಬೆಳ್ಳಿ ಒಪ್ಸೋದು ಏನಾದ್ರು ಇದ್ರೆ ಭೂತಪ್ಪರ ಮುಂದೆ ಬಂದು ಸಂಕಲ್ಪ ಮಾಡಿ ಒಪ್ಸ್ತಾರೆ. ಇತ್ತೀಚಿನ ದಿನಗಳೇನಾಗಿದೆ ತುಂಬಾ ಜನ ಜಾಸ್ತಿ ಆಗಿರೋದ್ರಿಂದ ಭಕ್ತರ ಬಂದು ಅವ್ರ ಹರಕೆಗಳನ್ನ ಮೂರು ಪ್ರದಕ್ಷಿಣೆ ಹಾಕಿ ಅವ್ರ ಹರಕೆ ಏನಿದೆ ಅಂತ ಭೂತಪ್ಪರ ಮುಂದೆ ಇಟ್ಟು ಹೋಗ್ತಾರೆ. ಅದನ್ನ ನಾವು ತೆಗೆದು ಆಮೇಲೆ ಅರ್ಪಣೆ ಮಾಡ್ತೀವಿ. ಅಮಾವಾಸ್ಯದನ್ನು ವಿಶೇಷವಾಗಿ ಚರು ಪೂಜೆ ಇರುತ್ತೆ, ಭೂತಪ್ಪ ಅವರಿಗೆ ಚರು ಹಾಕಿ ಮತ್ತೆ ಪೂಜೆ ಇರುತ್ತೆ. ಆ ಪೂಜೆ ತುಂಬಾ ಜನ ಬರ್ತಾರೆ.